11.7 किलोमीटर ಮಲ್ಪೆಯ ಗಾಂಧಿ ಸ್ಟ್ಯಾಚ್ಯೂ ಇಂದ ಹಿಡಿದು ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸತ್ಯಾಗ್ರಹ ಕಟ್ಟೆ ಇಲ್ಲಿವರೆಗೆ ನಮ್ಮ ಕರಾವಳಿ ಯೂತ್ ಕ್ಲಬ್ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ಒಂದೇ ಒಂದು ಗುರಿ ಆ ಗುರಿ ಏನಂದ್ರೆ ನಮ್ಮ ಇವತ್ತು ಮೂರ್ಖರ ದಿನಾಚರಣೆ ನಮ್ಮನ್ನೆಲ್ಲ ಸಾಕಷ್ಟು ಮೂರ್ಖರನ್ನಾಗಿ ಕಳೆದ 25 ವರ್ಷಗಳಿಂದ ಉಡುಪಿ ಜಿಲ್ಲೆಯ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು ನಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ ಸೋ ನಾವೆಲ್ಲ ಮೂರ್ಖರು ಆದ್ರಿಂದ ಅದು ಇವತ್ತು ನಮ್ಮ ದಿನಾಚರಣೆ ಆ ದಿನಾಚರಣೆ ಎಂದು ಮೂರ್ಖರ ಒಂದೇ ಒಂದು ಬೇಡಿಕೆ ಅಂದ್ರೆ ಇನ್ನಾದರೂ ದಯವಿಟ್ಟು ಉಡುಪಿ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನ್ನ ಕೊಡಬೇಕು ಸರ್ಕಾರಿ ಯಾಕಂದ್ರೆ ನಾವು ಸರ್ಕಾರಿ ಅಂತ ಹೇಳಿದ್ರೆ ಅವರಿಗೆ ಕೇಳಿಸೋದು ಪಿಪಿಪಿ ಅಂತ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡೆಲ್ ಗೆ ನಾವು ಖಂಡಿತ ಒಪ್ಪಲ್ಲ ನಮಗೆ ಏನಿದ್ರು ಸಂಪೂರ್ಣ ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಬೇಕು ಈಗಾಗಲೇ 24 ಗಂಟೆಗಳ ಹಿಂದೆ ನಮ್ಮ ಮಾನ್ಯ ಶಾಸಕರು ಪ್ರೆಸ್ ಕ್ಲಬ್ ನಲ್ಲಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಿರ್ತಾರೆ ಅಲ್ಲಿ ಬಹಳ ಜಂಬದಿಂದ ಹೇಳ್ಕೊಂಡಿರ್ತಾರೆ ಏನಂದ್ರೆ ಖಾಸಗಿಯವರಿಗೆ ಕೊಟ್ಟಂತ ಒಂದು ಆಸ್ಪತ್ರೆಯನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಸೋ ಶಾಸಕರೇ ನೀವು ನಮ್ಮ ಪರ ನೀವು ಯಾವಾಗಲೂ ಪಿಪಿಪಿ ಗೆ ವಿರುದ್ಧವಾಗಿದ್ದವರು ನಾವು ನಿಮ್ಮನ್ನು ಗೌರವಿಸುತ್ತೇವೆ ನೀವು ನಮ್ಮ ಧ್ವನಿಯನ್ನು ನಿಮ್ಮ ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ನಲ್ಲಿ ವೈದ್ಯಕೀಯ ಕಾಲೇಜ್ ಮಾಡಿದ್ರೆ ನಾವು ಅದನ್ನು ವಿರೋಧಿಸುತ್ತೇವೆ ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರು ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ ಆ ಭಾಗದ ಕೆಳಮಧ್ಯಮ ವರ್ಗದವರು ಬಡವರಿಗೆ ಬಹುತೇಕ ಆ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿದೆ ಇದ್ದದ್ರಲ್ಲಿ ಒಂದಷ್ಟು ಉತ್ತಮ ಚಿಕಿತ್ಸೆ ಕೊಡುವಂತ ಆಸ್ಪತ್ರೆಗಳಿದೆ ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಡವರಿಗೆ ಕೆಳಮಧ್ಯಮ ವರ್ಗದವರಿಗೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಯಾವ ಆಸ್ಪತ್ರೆಗಳಿದೆ ನಮ್ಮಲ್ಲಿ ಬಯಲುಸೀಮೆಯಲ್ಲಿ ಒಂದು ಮಾತು ಹೇಳ್ತಾರೆ ಆಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಾಯಿ ಬಡ್ಕೊಂಡ ಹಾಗೆ ಅಂತ ಇಲ್ಲಿ ಸ್ಥಿತಿವಂತರಿಗೆ ಎಲ್ಲ ಚಿಕಿತ್ಸಾ ಸೌಲಭ್ಯಗಳು ಆರೋಗ್ಯ ಸೇವೆಗಳು ಇದೆ ಆದರೆ ಬಡವರಿಗೆ ಎಲ್ಲಿದೆ ವಿಶೇಷವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10 ಮೆಡಿಕಲ್ ಕಾಲೇಜುಗಳು ಇರಬಹುದು ಬೆಲ್ಲುವನು ಖಾಸಗಿ ಮೆಡಿಕಲ್ ಕಾಲೇಜುಗಳು ಮತ್ತು ಇವೆಲ್ಲವನ್ನು ಕಾರ್ಪೊರೇಟ್ ಆಸ್ಪತ್ರೆಗಳು ಹಾಗಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಇಲ್ಲಿನ ಈ ಸಾಮಾಜಿಕ ಅಸಮಾನತೆಗಳನ್ನು ಬಡವರಿಗೆ ಇಲ್ಲದಿರುವಂತಹ ಆರೋಗ್ಯ ಸೇವೆಗಳನ್ನು ಗಮನಿಸಿ ಮತ್ತೆ ಇಲ್ಲಿದ್ದಂತಹ ಒಂದು ಸರ್ಕಾರಿ ಕಾಲೇಜನ್ನೇ ಯಾವುದೋ ಒಂದು ಭ್ರಷ್ಟಾಚಾರದ ಒಂದು ಡೀಲ್ನ ಕಾರಣವಾಗಿ ಅದನ್ನು ಖಾಸಗೀಕರಣ ಮಾಡಿದಂಥ ಸಂದರ್ಭದಿಂದನೂ ಇಲ್ಲಿಯ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಪಿ ವಿ ಭಂಡಾರಿಯವರು ಆ ವಿಚಾರವಾಗಿ ರಾಜ್ಯ ಹೈಕೋರ್ಟ್ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ದೂರು ದಾಖಲಿಸುವ ಸಮಯದಿಂದಲೂ ಹೋರಾಟ ಮಾಡ್ತಾ ಇದ್ದಾರೆ ಬಹುಶಃ ನಾನು ಕಂಡ ಹಾಗೆ ಸುಮಾರು 12-14 ಜಿಲ್ಲೆಗಳಲ್ಲಿ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳಿಲ್ಲ 12 ಜಿಲ್ಲೆಗಳಲ್ಲಿ ನಮ್ಮ ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಇರುವಂಥ ರಾಮನಗರ ಜಿಲ್ಲೆಯಲ್ಲೂ ಇಲ್ಲ ಅದ್ರ ಜೊತೆಗೆ ಚಿತ್ರದುರ್ಗ ತುಮಕೂರು ದಾವಣಗೆರೆ ಬಿಜಾಪುರ ಈ ಮತ್ತು ಈ ಉಡುಪಿ ದಕ್ಷಿಣ ಮಂಗಳೂರು ಈ ಇಷ್ಟು ಸುಮಾರು ಒಂದು 12 ಜಿಲ್ಲೆಗಳಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಇಲ್ಲ ಆದರೆ ಎಲ್ಲೂ ನಾನು ಒಬ್ಬ ವ್ಯಕ್ತಿಯಾಗಲಿ ಒಂದು ಸಂಘಟನೆಯಾಗಲಿ ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಿರಂತರವಾಗಿ ಧ್ವನಿ ಎತ್ತಿದ್ದನ್ನು ನಾನು ನೋಡಲಿಲ್ಲ